ಮಾಜಿ ಪ್ರಧಾನಿ ದೇವೇಗೌಡರು ತಿರುಗೇಟನ್ನು ನೀಡಿದ್ದಾರೆ. ದೇವೇಗೌಡರಿಗೆ ಕೂರಲು ನಿಲ್ಲಲು ಆಗಲ್ಲ ಅಂತ ಅಪಹಾಸ್ಯ ಮಾಡ್ತಾರೆ. ಕಾರ್ಯಕರ್ತರನ್ನ ನೋಡಿದಾಗ ನಮ್ಮ ಶಕ್ತಿ ಗೊತ್ತಾಗುತ್ತದೆ. ಎದೆಗುಂದದೆ ಎದುರಾಳಿಗಳ ವಿರುದ್ಧ ಹೋರಾಡುವ ಶಕ್ತಿ ಇದೆ, ನಮ್ಮ ಹೋರಾಟದ ಬದುಕಿನಲ್ಲಿ ಶಕ್ತಿ ಇದೆ ಅಂತ ಜನತಾ ಮಿತ್ರ ಕಾರ್ಯಕ್ರಮದಲ್ಲಿ ಹೆಚ್ ಡಿ ದೇವೇಗೌಡರು ಹೇಳಿಕೆ ನೀಡಿದ್ದಾರೆ. ದೇವೇಗೌಡರು ಕೂರಕ್ಕಾಗೋದಿಲ್ಲ, ಹೇಳಕ್ಕಾಗೋದಿಲ್ಲ, ಅವ್ರಿಗೆ ಶಕ್ತಿ ಇಲ್ಲ ಅಂತೇಳಿ ಅಪಹಾಸ್ಯ ಮಾಡೋರು ಇದ್ದಾರೆ. ಅದು ಸಾಧ್ಯ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿ ತೋರಿಸೋದು ನನಗೆ. ಅಪಹಾಸ್ಯ ಮಾಡೋರು ಇದ್ದಾರೆ. ಒಂದು ಮಾತನ್ನು ಹೇಳ್ತೇನೆ, ಈ ಸಾರಿ ದೈವಶಕ್ತಿ, ಬರೀ ಕುಮಾರಸ್ವಾಮಿ ದೇವೇಗೌಡ ಅಂತ ಅಲ್ಲ, ಇಲ್ಲಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಒಬ್ಬ ಇಬ್ರಾಹಿಮೂ ಅಲ್ಲ, ಇಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರು ನೋಡಿದಾಗ ಇಷ್ಟೊಂದು ಒಂದು ಹೋರಾಟಕ್ಕೆ ಕೆಚ್ಚಿನಿಂದ ನಿಂತಿರ್ತಕ್ಕಂಥ ಮುಸ್ಲಿಂ ಹೆಣ್ಮಕ್ಕಳು ನೋಡಿದೆ ನಾನು ಹಾಗೆ. ಅದರಿಂದ ಕಾಲ ಬಂದಿದೆ, ಬರೀ ಕುಮಾರಸ್ವಾಮಿ ದೇವೇಗೌಡ ಅಂತ ಅಲ್ಲ, ಇಲ್ಲಿರ್ತಕ್ಕಂಥವ್ರು ಅಷ್ಟೇ ಅಲ್ಲ, ಒಬ್ಬ ಇಬ್ರಾಹಿಮೂ ಅಲ್ಲ, ಇಲ್ಲಿರ್ತಕ್ಕಂಥ ನನ್ನ ಅಣ್ಣ ತಮ್ಮಂದಿರು ನೋಡಿದಾಗ ಇಷ್ಟೊಂದು ಒಂದು ಹೋರಾಟಕ್ಕೆ ಕೆಚ್ಚಿನಿಂದ ನಿಂತಿರ್ತಕ್ಕಂಥ ಮುಸ್ಲಿಂ ಹೆಣ್ಮಕ್ಕಳು ನೋಡಿದೆ ನಾನು ಹಾಗೆ. ಅದರಿಂದ ಕಾಲ ಬಂದಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.